ಬೀದರ್ ಜಿಲ್ಲೆಗೆ ಇದೇ ಮೊದಲ ಬಾರಿಗೆ ಜೆಡಿಎಸ್ನ ಯುವ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಆಗಮಿಸಿದರು. ಉಮೇಶ್ ಎಂಬುವರು ನನಗೆ ಸುಮಾರು 10 ವರ್ಷಗಳಿಂದ ಬಾಡಿಗಾರ್ಡಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಮದುವೆ ಇದ್ದ ಕಾರಣ ಬೀದರ್ ಜಿಲ್ಲೆಗೆ ಆಗಮಿಸಿದ್ದೇನೆ ಎಂದರು. ಮಾಧ್ಯಮದ ಮಿತ್ರರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಬಗ್ಗೆ ಯಾವುದೇ ವಿಷಯ ಇದ್ದರು ಮಾನ್ಯ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರು ಮುಂಬರುವ ದಿನಗಳಲ್ಲಿ ಸ್ಪಷ್ಟ ಚಿತ್ರ ನೀಡುತ್ತಾರೆ ಎಂದರು. ಸದ್ಯಕ್ಕೆ ನಾನು ಚಿತ್ರವೊಂದರ ಚಿತ್ರೀಕರಣದಲ್ಲಿ ಇದ್ದೇನೆ. ಸದ್ಯ ಅದರಲ್ಲಿ ಬ್ಯುಸಿ ಆಗಿದ್ದೇನೆ. ಸದ್ಯ ರಾಜಕಾರಣದಿಂದ ದೂರ ಉಳಿಯಲು ಇಚ್ಛಿಸಿದ್ದೇನೆ. ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಕಟ್ಟಿ ಬೆಳೆಸಬೇಕಾದ್ರೆ ತುಂಬಾನೇ ಕಷ್ಟ ಇದೆ ಎಂದರು. ಮಾನ್ಯ ದೇವೇಗೌಡರು ಪಕ್ಷವನ್ನು ಇಲ್ಲಿಯವರೆಗೆ ಉತ್ತಮ ರೀತಿಯಲ್ಲಿ ಬೆಳೆಸಿಕೊಂಡು ಬಂದಿದ್ದಾರೆ ಎಂದು ತಿಳಿಸಿದರು. ಇದೇ ವೇಳೆ ಬೀದರ್ನ ಐತಿಹಾಸಿಕ ಸ್ಥಳಗಳಿಗೆ ನಿಖಿಲ್ ಕುಮಾರಸ್ವಾಮಿ ಭೇಟಿ ನೀಡಿದರು. ನಮ್ಮ ಬಣ್ಣಪ್ಪಣ್ಣ ಅವರು ಅವರ ಮೂಲಕನೇ ಹುಡುಗನ ಸೇರಿಸಿ ಜೊತೆಯಲ್ಲಿ ಒಂದು 10 ವರ್ಷದಿಂದ ಜೊತೆಯಲ್ಲಿ ಇರೋಂಥವ್ರು. ಸೊ ಒಂದು ಮದುವೆ ಇತ್ತು ಇವತ್ತು ಭಾನುವಾರದ ದಿನ, ಹಾಗಾಗಿ ಅವನಿಗೊಂದು ವಿಶ್ ಮಾಡೋಣ ಅಂತ ಬಂದೆ. ಅಣ್ಣನಿಗೂ ಹೇಳಿದ್ದೆ ಮುಂಚೆನೆ. ಹಾಗಾಗಿ ನೀವೆಲ್ಲ ನೋಡಿದ್ರೆ ಎಲ್ಲ ಬಣ್ಣಪ್ಪಣ್ಣ ಪೋರ್ಟೆಲ್ಲ ನೋಡ್ಕೊಂಬಂದ್ವಿ. ಭಾಳ ಖುಷಿಯಾಯಿತು. ಭಾಳ ಇತಿಹಾಸ ಇರುವಂಥ ಜಾಗ ಬೀದರು. ಹಾಗಾಗಿ ಇದು ಬಣ್ಣಪ್ಪಣ್ಣನ ಮನೆಗೂ ಮೊದಲನೇ ಬಾರಿ ನಾನು ಬರ್ತಾ ಇರೋವಂಥದ್ದು. ಸೊ ಬಣ್ಣಪ್ಪಣ್ಣವರ ಇಡೀ ಕುಟುಂಬಕ್ಕೆ ಒಂದು ಇತಿಹಾಸ ಇರುವಂಥ ಒಂದು ಕುಟುಂಬ ಬಣ್ಣಪ್ಪಣ್ಣವರು. ಹಾಗಾಗಿ ಬೇರೆ ಏನಿಲ್ಲ, ಜಸ್ಟ್ ಒಂದು ಮದುವೆಗೆ ವಿಶ್ ಮಾಡೋಣ ನಮ್ಮ ಹುಡುಗನಿಗೆ. ಸರ್, ಅದೇ ಈಗ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಿದೆ. ಅದ್ರ ಬಗ್ಗೆ ಬಹುಶಃ ಮಾನ್ಯ ದೇವೇಗೌಡರು ಸಾಹೇಬರು, ಮಾನ್ಯ ಕುಮಾರಣ್ಣ ಅವರು ಅತಿ ಶೀಘ್ರದಲ್ಲೇ ಇವೆಲ್ಲ ವಿಚಾರಗಳಿಗೆ ಮಾಹಿತಿ ಕೊಡ್ತಾರೆ ಮಾಧ್ಯಮದಲ್ಲಿ. ಸರ್, ಈಗ ದೊಡ್ಡಗೌಡರು ಬೀದರ್ ಕ್ಷೇತ್ರ ಸಹ ಕೇಳಿರೋದು, ಇಲ್ಲಿ ಬೀದರಿಂದ ಯಾರು ಸಾಹೇಬ್ರು ಏನಾದರೂ ಆಕಾಂಕ್ಷೆ ಆಗ್ತಾರೆ ಅಂತ ಬರ್ತೇನೆ. ಅಲ್ಲ, ಅದಿನ್ನೂ ಚರ್ಚೆಗೆ ಬಂದಿಲ್ಲ. ಬಹುಶಃ ಈ ವಿಚಾರವಾಗಿ ಬಣ್ಣಪ್ಪಣ್ಣ ಅವರೇನು ದೊಡ್ಡವ್ರ ಮನೆ ಕುಟುಂಬದ ಸದಸ್ಯರು ಇದ್ದಂಗೆ, ಹಾಗಾಗಿ ಅವರು ಯಾವ ರೀತಿ ಏನು ತೀರ್ಮಾನ ತಗೋಬೇಕು, ಯಾರನ್ನು ಚುನಾವಣೆಗೆ ಸ್ಪರ್ಧೆ ಮಾಡಿಸ್ಬೇಕು ಅಂತಕ್ಕಂಥದ್ರಲ್ಲಿ ಅವರ ಸಲಹೆ ಸೂಚನೆಗಳೆಲ್ಲ ತಗೊಂಡು ತೀರ್ಮಾನ ಮಾಡಿದ್ರು. ಆಲ್ರೆಡಿ ಹಾಲಿ ಕೇಂದ್ರ ಸಚಿವರು ಇದ್ದರು, ಅದು ತಟ್ಟುಕೊಟ್ಟರು ಕೇಳಿದ್ದಾರೆ. ಈಗ ಬೀದರ್ ಕ್ಷೇತ್ರನ ಜೆ ಡಿ ಎಸ್ಯಿಂದಾನೇ ಸ್ಪರ್ಧೆ ಆಗುತ್ತೆ, ಅಭ್ಯರ್ಥಿ ಆಗ್ತಾರೆ ಅಂತ ಹೇಳಿ. ಇಲ್ಲ, ಕಾದು ನೋಡಿ ಒಂದು ಸ್ವಲ್ಪ ಟೈಮ್ ಕೊಡಿ. ಏಕೆಂದರೆ ಇವೆಲ್ಲ ವಿಚಾರವಾಗಿ ಏನಾಗ್ತದೆ, ಮನೆ ದೇವೇಗೌಡರು ಸಾಹೇಬರು ಅವರು ಒಂದು ಸ್ವಲ್ಪ ತೂಗಿ ಅಳೆದು ಸುರಿದು ಮಾಹಿತಿಗಳನ್ನ ತಗೊಂಡು ಅವ್ರು ತೀರ್ಮಾನ ತಗೋತಾರೆ. ಬೀದರ್ ಕ್ಷೇತ್ರ ಸಾಧ್ಯ ನಡೀತಿದೆ ಸರ್, ಅದರ ಸಿದ್ಧತೆ ಎಲ್ಲ ಇಡೀ ರಾಜ್ಯದಲ್ಲಿ ಸಿದ್ಧತೆ ಮಾಡಿಕೊಂಡು ಚುನಾವಣೆ ಮಾಡ್ತಾರೆ. ಎಷ್ಟು ಸೀಟ್ ಕೇಳಿದ್ರೆ ಸರಿ ಬಿಜೆಪಿ ಮೈತ್ರಿ ಇದು, ಇದ್ರ ಬಗ್ಗೆ ನಾನು ಏನು ಇವಾಗ ಹೇಳೋಕ್ಕಾಗೋದಿಲ್ಲ ಸರ್. ದಯಮಾಡಿ ಇದಕ್ಕೆ ನಿಮಗೆ ಉತ್ತರ ಕೊಡ್ತಕ್ಕಂಥ ಸೂಕ್ತವಾದಂಥ ವ್ಯಕ್ತಿ ಮಾನ್ಯ ದೇವೇಗೌಡರು, ಮಾನ್ಯ ಕುಮಾರಣ್ಣ ಅವರು. ಪಕ್ಷ ಅತಿ ಶೀಘ್ರದಲ್ಲೇ ನಿಮ್ಮ ಕುತೂಹಲಕ್ಕೆ ತೆರೆ ಎಳೀತಾರೆ. ಡೋಂಟ್ ವರಿ. ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರು ಏನು ಕಂಟೆಸ್ಟ್ ಮಾಡ್ತಾರೆ ಲೋಕಸಭೆ? ನಾನು ಈಗಾಗಲೇ ಒಂದು ವಾರ ಆಗಿದೆ ಸಿನಿಮಾ ಶೂಟಿಂಗ್ ಶುರು ಮಾಡಿ. ಸದ್ಯಕ್ಕೆ ಚುನಾವಣಾ ರಾಜಕಾರಣದಿಂದ ದೂರ ಉಳಿಬೇಕು ಅಂತಕ್ಕಂಥದ್ದು ನಾನು ವೈಯಕ್ತಿಕವಾಗಿ ಆಲ್ರೆಡಿ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಈಗ ನಾನು ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಈ ಪಕ್ಷ ಭಾಳ ಮುಖ್ಯವಾಗಿ ಹೇಳ್ತಕ್ಕಂಥದ್ದು, ಒಂದು ಪ್ರಾದೇಶಿಕ ಪಕ್ಷ ಕಟ್ತಕ್ಕಂಥದ್ದು ಭಾಳ ಕಷ್ಟ. ಮಾನ್ಯ ದೇವೇಗೌಡರ ಒಂದು ಹೋರಾಟದ ಶ್ರಮದಿಂದ, ಪಕ್ಷದ ಕಾರ್ಯಕರ್ತರ ಒಂದು ಉತ್ಸಾಹಕತೆಯಿಂದ ಇವತ್ತು ಈ ಪಕ್ಷ ಕಟ್ಟಿದ್ದಾರೆ. ಕುಮಾರಣ್ಣ ಅವರು ಅದನ್ನು ಭಾಳ ಯಶಸ್ವಿಯಾಗಿ ಕಳೆದ ಒಂದು 20-25 ವರ್ಷದಿಂದ ನಡೆಸ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಬಣ್ಣಪ್ಪಣ್ಣ ಅಂತ ಭಾಳ ಸೀನಿಯರ್ ನಾಯಕರುಗಳು ಕೂಡ ಕೊಡುಗೆ ಇದೆ ಪಕ್ಷಕ್ಕೆ. ಹಾಗಾಗಿ ಇಡೀ ಯಾವ್ಯಾವ ಜಿಲ್ಲೆಗಳಲ್ಲಿ ಇವತ್ತು ನಾವು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದಿದ್ದೀವಿ. ಎಲ್ಲ ಕಡೆ ಮುಂದಿನ ದಿನಗಳಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಾನು ಕೂಡ ಕಾರ್ಯಕರ್ತನ ಓಡಾಡ್ತೇನೆ. ಸನಾತನದ ಬಗ್ಗೆ ಏನು ಅದ್ರ ಬಗ್ಗೆ ಭಾಳ ಜನ ಇವಾಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಪದೇ ಪದೇ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಥ್ಯಾಂಕ್ ಯು. ಅಂದ್ರೆ ಈ ಬಾರಿ ಲೋಕಸಭೆ ಸ್ಪರ್ಧೆ ಮಾಡಲ್ಲ ಸರ್? ಹೇಳದ್ನಲ್ಲ, ಕ್ಲಿಯರ್ ಆಗಿ ಹೇಳಿದ್ದೀನಿ. ಸಿನಿಮಾ ಶೂಟಿಂಗ್ ಇದೆ, ಶೂಟಿಂಗ್ ಮಾಡ್ತಾ ಇದ್ದೀವಿ. ಮುಂದೆ ನೋಡೋಣ ಚುನಾವಣೆ ರಾಜಕಾರಣ ಎಲ್ಲೆಲ್ಲಿಗೆ ತಗೊಂಡು ಹೋಗುತ್ತೆ. ನಮ್ಗೆ ಯಾವುದೇ ರೀತಿ ಡೆಸ್ಪರೇಷನ್ ಇಲ್ಲ. ಥ್ಯಾಂಕ್ ಯು.